ಒಂದು ಸ್ವಲ್ಪ ಹತ್ರ ಬನ್ನಿ. ಹಾಂ ಸರ್, ನಿಮ್ಮ ಹೆಸರು? ರಾಜು ಅಂತ ಹೇಳ್ಬಿಟ್ಟು. ನರಸಿಂಹರಾಜು, ಮಾಧವಾರ, ಕೊಡಗೇರಿ ತಾಲೂಕು. ಸರ್, ಎಷ್ಟಲ್ಲಾಗೈತೆ ಓರಿ? ಎರಡಲ್ಲೋ. ಸರ್, ಎಷ್ಟು ದಿನದಿಂದ ಇದೆ ನಿಮ್ಮ ಮನೆಗೆ? ಸುಮಾರು ಒಂದು 2 ತಿಂಗಳಾಯ್ತು. ಅಷ್ಟೇನಾ? ಇಲ್ಲ, ಜಾಸ್ತಿ ಆಗಿರ್ಬೇಕು ಸರ್. 2.5 ವರ್ಷದಿಂದ 3 ತಿಂಗಳು ಇತ್ತು. ಹೌದಾ? ಸರ್, ಒಳ್ಳೆ ಸಿರಾ ಕಡೆ ಇದು? ಹಾಂ, ಸಿರಾ ಕಡೆ ಇಲ್ಲ, ಇದು ಪಾಗೋಡ ಬಿಟ್ಟು ಆಚೆ ಆ ಕಡೆಯಿಂದ ಬಂದಿರೋದು. ಹಾಂ 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 ನೀವು ಪಾವಾಡ್ದಿಂದ ತಂದಿರೋದು? ಹಾಂ ಹಾಂ, ಚೆನ್ನಾಗಿ ಕಟ್ಟುತ್ತಾ ಸರ್? ಡೈಲಿ ಹಸುಗಳು ಬರ್ತವೆ? ಬಟ್ ನೀವಂತೂ ನೀವು ಹುಡುಗರಾಗಿಂದನು ಬೀಜೋರಿ ಕಟ್ತಾ ಇದ್ದೀರಾ. ನಿಮ್ಗೆ ಎಷ್ಟು ವರ್ಷ ಅನುಭವ ಸರ್? ಹೌದಾ? ಏನು ಓದಿದ್ದೀರಾ ಸರ್ ನೀವು? SLC. ಅವಾಗಿಂದನೂ ಹೊರಿ ಕಟ್ಟಿದ್ದೀರಾ? ಬಿತ್ತನೆ ಹೊರಿ ಅವಾಗಿಂದನೂ ಇದೆ. ಇವಾಗ ಒಟ್ಟು ಇದೊಂದು, ಇನ್ನೊಂದು ಸಣ್ಣ ಕರು ಇದೆ, ಎರಡಿದೆ. ವ್ಯಾಪಾರ ಬಂದರೆ ಕೊಡ್ತೀರಾ ಸರ್? ಏನು ಹೇಳ್ತೀರಾ ವ್ಯಾಪಾರ? 95. ಸರ್, ಕೈ ತಿಂಡಿ ಏನು ಕೊಡ್ತೀರಾ? ಕೈ ತಿಂದ ಬೂಸ ಒಂದೇ ಚಕ್ಕೆ ಬೂಸ ಬೂಸ. ಮೊಟ್ಟೆ ಗಿಟ್ಟೆ ಅಂತಾರೆ, ಅದೇನು ಕೊಡಲ್ವಾ? ಸದ್ಯಕ್ಕೆ ನಾನು ಏನು ಆಗ್ತಾ ಇಲ್ಲ. ಏನು ಆಗ್ತಾ ಇಲ್ಲ? ನಿಮ್ಮ ಹಳೆ ಊರಿ ಹುಡುಗ ಮೊಟ್ಟೆ ಹಾಕಿದ್ರಾ? ಹಾಂ ಹಾಂ. ಅಂದರೆ ಅವಾಗ ಒಂದೇ ಇರೋದಲ್ಲ ಓರಿ. ಹಾಂ, ಹಸು ಜಾಸ್ತಿ ಬರೋ ಅವಾಗ. ಹಾಂ ಹಾಂ. ನನಗೆ ಈಗೇನು ಅಂತ ಬರಲ್ಲ ಸರ್. ಹೌದಾ? ಒಂದೊಂದು ಟೈಮ್ ಮಾತ್ರ ಬರುತ್ತೆ. ಈ ಡಿಸೆಂಬರು, ನವೆಂಬರ್, ಡಿಸೆಂಬರ್, ಜನವರಿ ಮುಗಿದ್ರೆ ತಿರ್ಗಿ ಈಗ ಮಳೆ ಚೆನ್ನಾಗಿ ಬೀಳ್ಬೇಕು. ಮಳೆ ಗೇಮೆ ಟೈಮಿಗೆ ಮಾತ್ರ ಬರ್ತವೆ. ತಿರ್ಗಿ ಏಪ್ರಿಲ್, ಮೇ, ಜೂನ್ ಅಂದ ಆಚೆಗೆ ಬರ್ತವೆ. ಈ ಸದ್ಯಕ್ಕೆ ಈಗ ಕಮ್ಮಿ. ಸುತ್ತಮುತ್ತಲು ಹಸುಗಳು ಇದಾವೆ ಒಟ್ಟಿನಲ್ಲಿ? ಹ್ಞೂ ಸರ್, ನಾಟಿ ಹಸು ಇದಾವೆ ಸುತ್ತಮುತ್ತವೆ. ಅಂದ್ರೆ ಅಂತ ಇಲ್ಲ, ಮೊದಲೇ ಅಷ್ಟಿಲ್ಲ. ಹಾಂ ಹಾಂ, ಕಮ್ಮಿ ಆಗಿದ್ದಾವೆ. ಕಮ್ಮಿ ಆಗಿದಾವೆ, ಬಿತ್ತನೆ ವರಿಗಳು ಕಮ್ಮಿ ಆಗಿದಾವಲ್ಲ. ಒಂದು 300-500 ಹಸು ತಗೋ ಬಿಡವ ನಾವು. ಯಾವಾಗ? ಒಂದು ವರ್ಷಕ್ಕೆ. ಮುಂಚೆ ಒಂದು ವರ್ಷಕ್ಕೆ. ಈಗ ಏನಕ್ಕ ಕನಿಷ್ಠ ಅಂದ್ರೆ 300 ಹಸು ಬರಲ್ಲ. ವರ್ಷ ತಗ 300 ಬರಲ್ಲ ಇವಾಗ. ದಿವಸ ಒಂದು ಲೆಕ್ಕ ಹಾಕಿದ್ರೆ 300 ಬರಲ್ಲ. ಹುಳಿ ಕಾಳು ಏನು ಕೊಡಲ್ಲ? ನೀವೇನು ಹಾಲು ಏನು ಮುಂಚೆ ಕೊಡಲ್ವಲ್ಲ? ಅಸೇಮ ಆಗ್ತೀರಾ? ಒಣಮೇವ್ ರೇರ್, ಮಧ್ಯ ಎಲ್ಲ ಒಂದು 15 ದಿವಸ ಮಾತ್ರ ಅಷ್ಟೇ. ಹೌದಾ? ಅಸೇಮೇವ್ ಬೆಳಿಲಿಲ್ಲ ಅಂದ್ರೆ ಮಧ್ಯ ಒಂದು 15 ದಿವಸ ಅಷ್ಟೇ. ರಾಗಿ ಹುಲ್ಲು ಏನು ಹಾಕಲ್ಲ? ಏನು ಹಾಕಲ್ಲ. ಕಡಲೆ ಬಳ್ಳಿ ರಾಗಿ ಹುಲ್ಲು ಏನು ಹಾಕಲ್ಲ? ಏನು ಹಾಕಲ್ಲ. ಮಿಸ್ಕಿನ ಜೋಳ ಅಸೇಮೇವ್. ಹೌದಾ?